ಬೇಸಿಗೆಗೆ ಮೊಸರು ಅವಲಕ್ಕಿ ಹೇಳಿ ಮಾಡಿಸ್ದಂಗೆ ನೋಡಿರಿ. ಮೊಸರು ಅವಲಕ್ಕಿ ತಿನ್ನೋದ್ರಿಂದ ಹೊಟ್ಟೆಗೆ ಭಾಳ ತಂಪಾಗುತ್ತೆ. ಈ ಮೊಸರು ಅವಲಕ್ಕಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇಲ್ಲಿ ನೀವು, 1 ಕಪ್ ಆಗಷ್ಟು ನಾನು ಮೀಡಿಯಮ್ ಅವಲಕ್ಕಿನ ತೊಗೊಂಡೇ ಇದ್ದೀನಿ. ಅವಲಕ್ಕಿಯಲ್ಲಿ 3 ಥರ ಅವಲಕ್ಕಿ ಬರ್ತಾವೆ ನೋಡಿರಿ, ಮೀಡಿಯಮ್ ಅವಲಕ್ಕಿ, ದಪ್ಪ ಅವಲಕ್ಕಿ ಮತ್ತು ತಿಳು ಅವಲಕ್ಕಿ ಅಂತಂದು ಬರ್ತಾವೆ. ನಾನು ಮೀಡಿಯಮ್ ಅವಲಕ್ಕಿನ ತೊಗೊಂಡು 3 ರಿಂದ 4 ಸಲ ನೀಟಾಗಿ ತೊಳಿತಾ ಇದ್ದೀನಿ ನೋಡಿರಿ. 3 ರಿಂದ 4 ಸಲ ತೊಳೆದಾದ್ಮೇಲೆ 5 ರಿಂದ 10 ನಿಮಿಷ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು ನೋಡಿರಿ. ಅಷ್ಟೊತ್ತಿಗೆ ಇದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇಲ್ಲಿ ನೀವು, ನಾನಿಲ್ಲಿ 3 ರಿಂದ 4 ಕಪ್ಪು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಈ ಥರ ನೀವು ವಿಸ್ಕರ್ಗಿಲ್ಲೇ ಆಗಲಿ ಇಲ್ಲ ಕಡುಗೋಲಿಲ್ಲ ಆಗಲಿ ಈ ಥರ ಮೊಸರನ್ನ ಕಟ್ಟಿಬೇಕು ನೋಡಿರಿ. ಈ ಥರ ಮೊಸರು ಕಡುಗೋಲಿಲ್ಲೇ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಒಡಕೊಡಕ್ಕಿರೋದಿಲ್ಲ. ಹಾಗಾಗಿ ನೋಡ್ತಾ ಇರ್ಬೋದಲ್ಲ ನೀವು ಮೊಸರಿಗೆ ಈ ಥರ ಕಟ್ಟದಾದಮೇಲೆ ನಿಮ್ಮ ಎಷ್ಟು ನೀರು ಬೇಕು ನೋಡಿರಿ ಅಷ್ಟನ್ನ ನೀರನ್ನು ನೀವು ಸೇರಿಸ್ಕೋಬೋದು. ನಾನಿಲ್ಲಿ 1 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿದಾದಮೇಲೆ 1 ಮೀಡಿಯಮ್ ಸೈಜ್ನ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದ್ದೀನಿ. ನಿಮಗೆ ಈರುಳ್ಳಿನ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ನೋಡಿರಿ. ಈರುಳ್ಳಿ ತುಂಬಾ ಎಷ್ಟು ಈರುಳ್ಳಿನ ಹೆಚ್ಚಿಗೆ ಹಾಕ್ತೀರಿ ಅಷ್ಟು ಅವಲಕ್ಕಿ ಟೇಸ್ಟ್ ಹೆಚ್ಚಾಗುತ್ತೆ. ನೋಡ್ತಾ ಇರ್ಬೋದು 4 ರಿಂದ 5 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ½ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಮಜ್ಜಿಗೆ ಹುಳಿ ಇದ್ದರೂ ಸಕ್ಕರೆ ಅದ್ರ ಜೊತೆ ಹೊಂದ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇಲ್ಲಿ ನಾನು ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕರಿಬೇವು ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೋಡ್ತಾ ಇರ್ಬೋದಲ್ಲ ನೀವು ಈಗ ಮೊಸರು ಒಗ್ಗರಣೆ ಯಾವುದೇ ಥರ ಗ್ಯಾಸ್ ಹಚ್ಚಲಾರ ರೆಡಿ ಆಯ್ತು ನೋಡಿರಿ. ನೀವು ಗ್ಯಾಸ್ ಹಚ್ಚೋ ಅವಶ್ಯಕತೆನೇ ಇಲ್ಲ. ನೀವು ಮಾಡಿದ ತಕ್ಷಣ ತಿಂತೀರಿ ಅಂದರೆ ಈ ಥರ ಅಷ್ಟು ಒಗ್ಗರಣೆ ಅವಲಕ್ಕಿಗೆ ಮೊಸರು ಹಾಕ್ಕೋಬೋದು. ಇಲ್ಲ ನೀವು ಫ್ರಿಜ್ ಒಳಗೆ ಮೊಸರು ತೆಗೆದಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ನೋಡಿರಿ, ನಿಮ್ಮ ಅನುಕೂಲ ನೋಡ್ಕೊಂಡು ಹಾಕ್ಕೋಬೋದು. ಇಲ್ಲ ಒಂದೇ ಟೈಮಿಗೆ ಅದು ನೆನೆದ್ಬಿಟ್ರೆ ಅವಲಕ್ಕಿ ಹಿಟ್ಟಿಟ್ಟಾಗುತ್ತೆ ನೋಡಿರಿ. ನಿಮಗೆ ಇದರೊಳಗೆ ಯಾವ ಥರ ಇಷ್ಟ ಅನ್ಸುತ್ತೆ ಆ ಥರ ಚಾಯ್ಸ್ ಮಾಡಿಕೊಂಡು ಇದನ್ನು ಮಾಡ್ಕೋರಿ. ಅವಲಕ್ಕಿಗೆ ಎಷ್ಟು ಮೊಸರು ಆದರೂ ಸಾಲೋದಿಲ್ಲ ನೋಡಿರಿ. ಮೊಸರು ಎಷ್ಟು ಹೆಚ್ಚಿಗೆ ಹಾಕ್ತೀರಿ ಅಷ್ಟು ಅವಲಕ್ಕಿ ಟೇಸ್ಟ್ ಹೆಚ್ಚಾಗುತ್ತೆ. ನೋಡ್ತಾ ಇರ್ಬೋದು ನೀ ಇಲ್ಲಿ ನಾ ಎಲ್ಲ ಮೊಸರನ್ನ ಹಾಕ್ತಾ ಇದ್ದೀನಿ. ಈ ಬ್ಯಾಸ್ಗೆ ಟೈಮಿಗೆ ಮೊಸರು ಅವಲಕ್ಕಿ ಒಂಥರ ಹಿತ ಇದ್ದಂಗೆ ನೋಡಿರಿ, ಎಲ್ಲರೂ ಇಷ್ಟಪಡ್ತಾರೆ. ಈ ಮೊಸರು ಅವಲಕ್ಕಿನ ಇಷ್ಟಪಡಲಾರ ಯಾರೇ ಇಲ್ಲ. ಈ ಥರ ಮಾಡೋದ್ರಿಂದ ಈಸಿ ಮೆಥಡ್ ಒಳಗೆ ಮಾಡೋದ್ರಿಂದ ಇನ್ನೂ ಹೆಚ್ಚು ಟೈಮ್ ಸೇವ್ ಆಗುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದಲ್ಲ ನೀವು ಮೊಸರು ಅವಲಕ್ಕಿ ಜೊತೆ ಪುಟಾಣಿ ಚಟ್ನಿ ಹೇಳಿ ಮಾಡಿಸ್ದಂಗೆ ನೋಡಿರಿ. ಪುಟಾಣಿ ಚಟ್ನಿ ಹಾಕೋದನ್ನ ಮರಿಬೇಡಿ.